ವಿಶೇಷ ಚರ್ಚೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಿನ್ನೆ ನಮ್ಮ ದೇಶದಲ್ಲಿ ಒಂದು ಗೇಮ್ ಚೇಂಜರ್ ಒಂದು ಮಸೂದೆಯನ್ನ, ಒಂದು ಯೋಜನೆಯನ್ನ ಮೋದಿ ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಅದೇನಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಬಾರಿ ಚುನಾವಣೆ ಅನ್ನೋ ರೀತಿಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಈ ನಿರ್ಣಯಕ್ಕೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರ ಒಂದು ಅನುಮತಿ ಕೂಡ ಸಿಕ್ಕಿದೆ. ಸಮಿತಿ ಕೊಟ್ಟಿರತಕ್ಕಂಥ ವರದಿಯನ್ನ ಇಟ್ಕೊಂಡು, ಈ ಒಂದು ಪ್ರಸ್ತಾವನೆಯನ್ನ ಇಟ್ಕೊಂಡು ಮೋದಿ ಸಚಿವ ಸಂಪುಟ ಈ ಒಂದು ಘೋಷಣೆ ಮಾಡಿದೆ. ಸಂಪುಟದ ಈ ನಿರ್ಣಯಕ್ಕೆ ಸಂಸತ್ತಿನಲ್ಲಿ ಅದಕ್ಕೆ ಅಪ್ರೂವಲ್ ಬೇಕಾಗುತ್ತೆ, ಮತ್ತು ಸಾಂವಿಧಾನಿಕ ಬದಲಾವಣೆ ಕೂಡ ಮಾಡಬೇಕಾಗುತ್ತೆ, ತಿದ್ದುಪಡಿಯನ್ನ ಮಾಡಬೇಕಾಗುತ್ತೆ. ಅದರ ನಂತರವೇ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗುತ್ತೆ ಅಂತ ಅನ್ನೋದು ಒಂದು ಸಹಜವಾದ ಪ್ರಕ್ರಿಯೆ. ಆದರೆ ನಿನ್ನೆ ಇಡೀ ದೇಶದಲ್ಲಿ ದೊಡ್ಡ ಬದಲಾವಣೆ ತರಲಾಯಿತು ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ಕೆಲವರು ಮಾತನಾಡ್ತಾ ಇದ್ರು, ಮತ್ತು ಈ ಭ್ರಮೆಯನ್ನೇ ಎಲ್ಲರಿಗೂ ನಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಈಗ ಜಮ್ಮು ಕಾಶ್ಮೀರ ಚುನಾವಣೆ ನಡೀತಾ ಇದೆ, ಮತ್ತು ಹರಿಯಾಣ ಚುನಾವಣೆ ಕೂಡ ನಡೀತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರ ಚುನಾವಣೆ ಕೂಡ ನಡೆಯುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಈಗಲೇ ಜಾರಿಯಾಗುತ್ತಾ, ಸ್ವತಃ ಅಮಿತ್ ಶಾ ಕೂಡ ಈ ಟರ್ಮಿನಲ್ಲೇ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಗೊಂದಲ ಕೂಡ ಆಗ್ತಾ ಇದೆ. ಇದು ಅಷ್ಟೊಂದು ಸುಲಭವೇ, ಮತ್ತು ಇದು ಸಾಧುವೆ, ಅಥವಾ ಇದು ಇನ್ನೂ ಕೆಲವರು ಹೇಳ್ತಾ ಇರೋದು ಇದು ಒಕ್ಕೂಟ ವ್ಯವಸ್ಥೆಗೆ ಅತ್ಯಂತ ಮಾರಕವಾದದ್ದು, ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಒಂದು ಒಪಿನಿಯನ್ ಕೂಡ ಪಡ್ಕೊಳ್ಬೇಕಾಗತ್ತೆ, ಮತ್ತು ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಒಪಿನಿಯನ್ ಕೂಡ ಪಡ್ಕೊಂಡು ನಂತರ ಇದನ್ನು ಜಾರಿ ಮಾಡೋಕೆ ಸಾಧ್ಯ ಇಲ್ಲದೇ ಇದ್ರೆ ಸಾಧ್ಯವಿಲ್ಲ ಅನ್ನೋದು ಕೂಡ ಕೆಲವರ ಚಿಂತಕರ ವಾದ. ಸೊ ಇದೆಲ್ಲವನ್ನು ಕುರಿತಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಹಿರಿಯ ಪತ್ರಕರ್ತರಾದಂತಹ ಬಿವಿ ಶಿವಶಂಕರ್ ಸರ್. ಸರ್, ಚರ್ಚೆಗೆ ಸ್ವಾಗತ, ನಮಸ್ಕಾರ. ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಗೇಮ್ ಚೇಂಜರ್ ಪ್ಲಾನ್ ಅಂತ ಹೇಳಲಾಗ್ತದೆ, ತಾವೇನ್ ಹೇಳ್ತಾರೆ ಸರ್? ಕಿರಣ್ ಅವರೇ, ಈ ದೇಶದಲ್ಲಿ ಈ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಸುಧಾರಣೆಗಳು ಬೇಕಾ ಅಂದ್ರೆ ಬೇಕು ಅಷ್ಟೇ ಅಲ್ಲ, ಅತ್ಯಂತ ಅಗತ್ಯ ಅಂತ ನಾವು ಹೇಳಲೇಬೇಕಾಗ. ಅಂದ್ರೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಅನ್ನ ನಾವು ತರಲೇಬೇಕಾಗುತ್ತೆ, ಸಾಕಷ್ಟು ಬದಲಾವಣೆಗಳನ್ನ, ಸಾಕಷ್ಟು ಮಾರ್ಪಾಟುಗಳನ್ನ. ಯಾಕಂತಂದ್ರೆ ಲೂಪ್ ಹೋಲ್ಸ್ ತುಂಬಾ ಇವೆ, ಆ ಲೂಪ್ ಹೋಲ್ಸ್ಗಳನ್ನ ಸರಿಪಡಿಸೋದಕ್ಕೆ ಕಾಲಾನುಕಾಲಕ್ಕೆ ಮಾರ್ಪಾಟುಗಳನ್ನು ತರಲೇಬೇಕು. ಅಂದ್ರೆ ಬರೀ ಚುನಾವಣೆಯ ವ್ಯವಸ್ಥೆಗೇನು, ಟೋಟಲ್ ರಾಜಕೀಯ ವ್ಯವಸ್ಥೆಗೆ ಸುಧಾರಣೆಯನ್ನು ತರಲೇಬೇಕಾಗಿದೆ, ಇನ್ಕ್ಲೂಡಿಂಗ್ ಸಂವಿಧಾನ. ಈಗ ಫಾರ್ ಎಕ್ಸಾಂಪಲ್, ಇವರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಓ ಇದು ಬಿಜೆಪಿನವರು ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾರಂತೆ. ಸಂವಿಧಾನ ಇರೋದೇ ಬದಲಾಗೋದಿಕ್ಕೆ, ಅಂದ್ರೆ ಇಲ್ಲಿ ಈಗ ಸಂವಿಧಾನದ ಒಂದು ಪ್ರಿಯಾಂಬಲ್ ನಲ್ಲಿ ಏನ್ ಹೇಳುತ್ತೆ, ವಿ ದಿ ನೇಷನ್, ದಟ್ ಈಸ್ ನೇಷನ್ ಆಫ್ ಇಂಡಿಯಾ, ದಟ್ ಈಸ್ ಭಾರತ. ಅಂದ್ರೆ ವಿ ದಿ ಪೀಪಲ್ ಆಫ್ ಇಂಡಿಯಾ, ದಟ್ ಈಸ್ ಭಾರತ್ ಅಂತ. ಅಂದ್ರೆ ಈ ಸಂವಿಧಾನ ಇರೋದು ಜನಗಳಿಗಾಗಿ, ಜನಗಳ ಹಿತಕ್ಕಾಗಿ. ಬದಲಾಗ್ಬೇಕಾದ್ರೆ ಸಂವಿಧಾನ ಕೂಡ ಬದಲಾಗ್ಬೇಕಾಗಿರುವಂತದ್ದೇನೆ. ಈಗಾಗಲೇ 106 ಸಾರಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತರಲಾಗಿದೆ, ಮುಂದಕ್ಕೂ ತರುವಂತದ್ದು ಇರುತ್ತೆ. ಈಗ ಸಂವಿಧಾನವನ್ನೇ ಒಂದ್ ರೀತಿ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿ ತಂದಂತಹ ಕಾಂಗ್ರೆಸ್, ಸಂವಿಧಾನಕ್ಕೆ ಇದ್ದಕ್ಕಿದ್ದ ಹಾಗೆ ಒಂದು ಕಸ್ಟೋಡಿಯನ್ ತರ, ಸಂವಿಧಾನದ ಒಬ್ಬ ಪೇಟೆಂಟ್ ಹೋಲ್ಡರ್ ತರ ಮಾತಾಡ್ತಾ ಬಿಜೆಪಿಯವರು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅನ್ನುವಂತ ಒಂದು ಇದನ್ನು ಕೂಡ ಅವರು ನೀವೇನೋ ಭ್ರಮೆ ಅಂತ ಹೇಳಿದ್ರಲ್ಲ, ಆತರ ಇವರು ಕೂಡ ಭ್ರಮೆ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ರಾಜಕೀಯ ಮೇಲಾಟಗಳು. ಅದೇ ತರ ಬಿಜೆಪಿನವರು ಇದನ್ನೊಂದೇನೋ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ತರ್ತಾ ಇದ್ದಾರೆ.
ಸೊ ಮೊದಲನೇದಾಗಿ ಬದಲಾವಣೆ ಜಗದ ನಿಯಮ. ಎಲ್ಲೆಲ್ಲಿ ಬದಲಾವಣೆ ಬೇಕೋ, ಎಲ್ಲೆಲ್ಲಿ ಬದಲಾವಣೆ ಆಗ್ಬೇಕೋ ಅಲ್ಲಿ ಬದಲಾವಣೆ ಮಾಡಲೇಬೇಕಾಗುತ್ತೆ. ಎಲ್ಲೆಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆಯೋ ಅಲ್ಲಿ ಸುಧಾರಣೆಯನ್ನ ನಾವು ತರಲೇಬೇಕಲ್ಲ. ಎಲ್ಲಿ ಸುಧಾರಣೆ ಅವಶ್ಯಕತೆ ಇಲ್ವೋ ಅಲ್ಲಿ ಅವಶ್ಯಕತೆ ತರಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಇಂಗ್ಲಿಷಲ್ಲಿ ಒಂದು ಮಾತಿದೆ, ಡೋಂಟ್ ಫಿಕ್ಸ್ ಅನ್ಲೆಸ್ ಇಟ್ ಈಸ್ ಬ್ರೋಕನ್. ಒಂದು ಯಂತ್ರವನ್ನ ನೀವು ಯಾವಾಗ ರಿಪೇರಿ ಮಾಡಬೇಕು ಅಂದ್ರೆ ಆ ಯಂತ್ರ ಕೆಟ್ಟಿದ್ದಾಗ ಮಾತ್ರ. ಕೆಡದೇ ಇರೋ ಯಂತ್ರವನ್ನ ನೀವು ರಿಪೇರಿ ಮಾಡಕ್ ಹೋದ್ರೆ ಅದು ಕೆಟ್ಟೋಗೋ ಸಾಧ್ಯತೆ ಇದೆ. ಈಗ ನಮ್ಮ ಭಾರತ ದೇಶದ ಜನತಾಂತ್ರಿಕ ವ್ಯವಸ್ಥೆ ಮತ್ತು ಚುನಾವಣೆಯ ವ್ಯವಸ್ಥೆ ಹೇಗೆ ಅಂತಂದ್ರೆ, ಇದೊಂದು ರೀತಿ ಫಂಕ್ಷನಿಂಗ್ ಅನಾರ್ಕಿ ಅಂತ ಹೇಳ್ತಾರೆ. ಇದು ಪರ್ಫೆಕ್ಟ್ ಅಂತೂ ಖಂಡಿತ ಅಲ್ಲ, ಪರಿಪೂರ್ಣ ಅಂತೂ ಖಂಡಿತ ಅಲ್ಲ. ಆ ಪರ್ಫೆಕ್ಟ್ ಅಲ್ಲದೆ ಇರೋದನ್ನ ಪರ್ಫೆಕ್ಟ್ ಮಾಡಕ್ ಹೋಗಿ ಇನ್ನಷ್ಟು ಬಿಗಡಾಯಿಸುವಂತ ಒಂದು ಪ್ರಯತ್ನಗಳು ಆಗ್ಬಾರ್ದು, ಆ ತರದ ಒಂದು ಅಚಾತುರ್ಯ ಆಗ್ಬಾರ್ದು. ಕೊನೆಗೆ ಅದು ಸ್ಟೇಟೆಡ್ ಅಬ್ಜೆಕ್ಟಿವ್ ಅಂತ ಏನ್ ಹೇಳ್ತೀವಿ, ಯಾವ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡಕ್ ಹೋಗ್ತಾ ಇದೀವೋ ಆ ಉದ್ದೇಶದ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಜನತಂತ್ರದ ರಕ್ಷಣೆ ಆಗ್ಬೇಕಾಗುತ್ತೆ. ಈ ದೇಶದಲ್ಲಿ ಜನತಂತ್ರದ ಬುನಾದಿಯನ್ನ ಬಲಿಷ್ಠಗೊಳಿಸ್ಬೇಕು, ಅದಕ್ಕೋಸ್ಕರನೇ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೊರಟ್ರೆ ಆ ಜನತಂತ್ರದ ಬುನಾದಿಯೇ ದುರ್ಬಲ ಆಗ್ಬಿಡುವಂತ ಒಂದು ವಿಪರ್ಯಾಸಕರವಾದಂತಹ ಒಂದು ಪರಿಣಾಮ ಇದರಲ್ಲಿ ಇರೋದಕ್ಕೆ ಸಾಧ್ಯತೆ ಇದೆ. ಇದನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ಹೇಗೆ ಅಂತಂದ್ರೆ, ಇಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಾರೆ, ಒಂದು ದೇಶ ಒಂದು ಚುನಾವಣೆ. ಇದು ಯಾಕೆ ಬೇಕು ಅಂತ ಹೇಳುವಾಗ ಸರಳವಾಗಿ ಅದನ್ನ ಬೆಂಬಲಿಸುವಂತವ್ರು ಒಂದು ಮಾತು ಹೇಳ್ತಾರೆ, ಮಾನವ ಸಂಪನ್ಮೂಲದ ಒಂದು ಉಳಿತಾಯ, ಆಮೇಲೆ ಹಣದ ಉಳಿತಾಯ, ವೆಚ್ಚ ಇಷ್ಟೊಂದೆಲ್ಲ ಏನಂತಂದ್ರೆ ಇಷ್ಟು ಮಲ್ಟಿಪಲ್ ಎಲೆಕ್ಷನ್ಸ್ ನಡೀತಾ ಇರುತ್ತೆ, 30 ರಾಜ್ಯಗಳಿದೆ, ಆಮೇಲೆ ಒಂದು ಲೋಕಸಭೆ ಇದೆ, ಇದಕ್ಕೆ ಮೇಲಿಂದ ಮೇಲೆ ಎಲೆಕ್ಷನ್ಸ್ ನಡೀತಾನೆ ಇದ್ರೆ ಎಷ್ಟು ಅಂತ ಖರ್ಚು ಮಾಡೋದು, ಹಣದ ಅಪವ್ಯಯ ಆಗುತ್ತೆ, ಇದನ್ನ ಉಳಿಸ್ಬಹುದು ಖಂಡಿತ. ಅಂದ್ರೆ ಚುನಾವಣಾ ವೆಚ್ಚ ಏನಿದೆ ಅದನ್ನ ಕಡಿಮೆ ಮಾಡಬೇಕು, ಕರೆಕ್ಟ್. ಆದ್ರೆ ಯಾವ ಚುನಾವಣಾ ವೆಚ್ಚ? ಸರ್ಕಾರ ಚುನಾವಣೆಗಳನ್ನ ನಡೆಸೋದಿಕ್ಕೆ ಭರಿಸುವಂತ ವೆಚ್ಚವನ್ನೆಲ್ಲ ಕಡಿಮೆ ಮಾಡ್ಬೇಕಾಗಿರೋದು. ಈಗ ಪಕ್ಷಗಳು ವ್ಯಯಿಸ್ತಾ ಇವೆಲ್ಲ ಹಣ, ಅಂದ್ರೆ ರಾಜಕೀಯ ಪಕ್ಷಗಳು ಮತ್ತೆ ರಾಜಕಾರಣಿಗಳು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಹಣ, ಆ ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಈ ಭ್ರಷ್ಟಾಚಾರದ ಮೂಲ ಇದೆ. ಮಿನಿಮಮ್ 100 ಕೋಟಿ ಬಂದಿದೆ ಸರ್ ಬಜೆಟ್, ಒಂದ್ ಎಲೆಕ್ಷನ್ ಒಬ್ಬ MLA ಒಬ್ಬ MPಗೆ ಬಜೆಟ್ಗಳು 100 ಕೋಟಿ ದಾಟಿವೆ. ಹಾ, ಈಗ ಅಸೆಂಬ್ಲಿ ಎಲೆಕ್ಷನ್ಸ್ ತಗೊಳ್ಳಿ, ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಒಂದು ಎಲೆಕ್ಷನ್ ಗೆಲ್ಬೇಕಾಗಿದ್ರೆ 50 ರಿಂದ 60 ಕೋಟಿವರೆಗೂ ಖರ್ಚು ಮಾಡುವಂತ ಒಂದು ಹಂತ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಈ ವೆಚ್ಚವನ್ನ ಕಡಿವಾಣ ಹಾಕೋದಕ್ಕೆ ಏನಾದ್ರೂ ನಿಮ್ಮ ಹತ್ರ ಉಪಾಯ ಇದೆಯಾ? ಅಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಪೊಲಿಟಿಕ್ ಅಂದ್ರೆ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಖರ್ಚು ಮಾಡ್ತಾ ಇದ್ದಾರಲ್ಲ, ಅದೇನು ಇಲ್ಲೀಗಲ್ ಆಗಿ, ಅಂದ್ರೆ ಲೀಗಲ್ ಆಗಿ ಅವ್ರಿಗೆ ಅಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆ ಅಂತಂದ್ರೆ ಈ ಅಸೆಂಬ್ಲಿ ಎಲೆಕ್ಷನ್ಸ್ ಆದ್ರೆ 50 ಲಕ್ಷ, ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ರೆ 75 ಲಕ್ಷಕ್ಕಿಂತ ಜಾಸ್ತಿ ಅವ್ರು ಖರ್ಚು ಮಾಡೋ ಹಾಗಿಲ್ಲ ಅಂತ ಒಂದು ಒಂದು ಕ್ಯಾಪ್ ಇದೆ. ಅದನ್ನ ಬಿಟ್ಟು ಮುಚ್ಚು ಮರೆ ಮಾಡಿ, ಅಂದ್ರೆ ಒಂದು ರೀತಿಯಲ್ಲಿ ಏನಂದ್ರೆ ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರವಾಗಿ ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಓಟನ್ನ ಕೇಳಿ ಪಡಿತಾ ಇಲ್ಲ, ಓಟನ್ನ ಖರೀದಿಸ್ತಾ ಇದ್ದಾರೆ, ಹಣ ಕೊಟ್ಟು ಖರೀದಿಸ್ತಾ ಇದ್ದಾರಲ್ಲ ಇವರು ಜನ ಕೂಡ ಹಣ ಪಡೆದು ಓಟನ್ನ ಕೊಡ್ತಾ ಇದ್ದಾರಲ್ಲ, ಇಲ್ಲಿ ಭ್ರಷ್ಟಾಚಾರದ ಮೂಲ ಇದೆ. ಒಂದು, ನಾವು ಭ್ರಷ್ಟಾಚಾರದ ಬಗ್ಗೆ ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡ್ತಾ ಇದ್ವಿ, ಯಾಕೆ ಭಾರತ ದೇಶದಲ್ಲಿ ಇಷ್ಟೊಂದು ಬ್ರಹ್ಮಾಂಡ ಸ್ವರೂಪದಲ್ಲಿ ಬೆಳೆದ್ಬಿಡ್ತು ಭ್ರಷ್ಟಾಚಾರ? ಮುಂಚೆ ಭ್ರಷ್ಟಾಚಾರ ಇರಲಿಲ್ಲ ಅಂತಲ್ಲ, 47ನೇ ಇಸ್ವಿನಲ್ಲಿ ಸ್ವತಂತ್ರ ಬಂದು 52ನೇ ಇಸ್ವಿನಲ್ಲಿ ಮೊದಲನೇ ಲೋಕಸಭಾ ಎಲೆಕ್ಷನ್ ಇದಾಗಿ ಅಲ್ಲಿಂದ ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ಏನು ವಿಕಾಸ ಹೊಂದೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಏನು ಪರ್ಫೆಕ್ಟ್ ಅಂತ ಅಲ್ಲ, ಅವಾಗ್ಲೂ ಭ್ರಷ್ಟಾಚಾರ ಇತ್ತು ಇಲ್ಲ ಅಂತಲ್ಲ. ಆದ್ರೆ ಇಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ವಿಷ ಏರದಂಗೆ ಏರ್ಬಿಟ್ಟಿದೆಯಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ ಮೂಲ ಕಾರಣ ಚುನಾವಣಾ ವೆಚ್ಚ, ಅಂದ್ರೆ ಅಕ್ರಮವಾದಂತ ಕಾನೂನು ಬಾಹಿರವಾದಂತ ಚುನಾವಣಾ ವೆಚ್ಚ. ಯಾರು ಮಾಡ್ತಾ ಇರೋದು? ಸರ್ಕಾರ ಮಾಡ್ತಾ ಇರೋದಲ್ಲ, ಪಾರ್ಟಿಗಳು ಮತ್ತೆ
ಅಭ್ಯರ್ಥಿಗಳು ಮಾಡ್ತಾ ಇರೋದು. ಅದನ್ನ ಕಡಿವಾಣ ಹಾಕೋದಿಕ್ಕೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ಉಪಾಯ ಐತೆ? ಫಸ್ಟ್ ಅದು ಅಂದ್ರೆ ಎಲೆಕ್ಷನ್ ರಿಫಾರ್ಮ್ಸ್ ಅಂತ ಇವಾಗ ಅದಕ್ಕೆ ಏನೇನೋ ಇದೆ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಸ್ಟೇಟ್ ಫಂಡಿಂಗ್ ಸಿಸ್ಟಮ್ ತರಬೇಕು ಅಂದ್ರೆ ಪಾರ್ಟಿಗಳಾಗ್ಲಿ ಅಭ್ಯರ್ಥಿಗಳಾಗ್ಲಿ ಅವರವರ ಚುನಾವಣೆಗೆ ಅವ್ರ ಸ್ವಂತ ದುಡ್ಡು ಹಣ ಖರ್ಚು ಮಾಡುವಂತ ಅವಶ್ಯಕತೆನೇ ಇಲ್ಲ, ಸರ್ಕಾರನೇ ಮಾಡುವಂತ ಒಂದು ವ್ಯವಸ್ಥೆ ಬರಲಿ. ಯಾಕೆ ಈ ಮಾತು ಬರ್ತಾ ಇದೆ ಅಂದ್ರೆ, ಈಗ ನೀವೊಬ್ರು ಕಿರಣ್ ಕುಮಾರ್ ಅವರೇ, ನೀವೊಬ್ರು ಈ ಭಾರತ ದೇಶದ ನಾಗರಿಕ, ಈ ನಾಗರಿಕನ ಹಕ್ಕಾಗಿ ನೀವು ಒಂದು ವೇಳೆ ಈ ಈ ಈ ರಾಜ್ಯದ ಶಾಸಕ ಆಗ್ಬೇಕು ಅಥವಾ ಈ ದೇಶದ ಸಂಸದ ಆಗ್ಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ ನೀವು ಮಾಡಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತಂದ್ರೆ, ನಿಮ್ಮ ಹತ್ರ ಜೋಬೆಲ್ ಎಷ್ಟಿದೆ ದುಡ್ಡು ಅಂತ ಕೇಳಿದ್ 150 ರೂಪಾಯಿ ಇರ್ಬೋದು ಅಥವಾ 1,000 ರೂಪಾಯಿ ಇರ್ಬೋದು. 1,000 ರೂಪಾಯಿ ಇಟ್ಕೊಂಡು ನೀವು ಎಲೆಕ್ಷನ್ ನ ಗೆಲ್ಲಕ್ಕಾಗಲ್ಲ ಅಂತ ಪ್ರಾಕ್ಟಿಕಲ್ ಗೆ ಹೇಳ್ತೀನಿ. ಹಾಗಾದ್ರೆ ನೀವು ಈಗ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾದ್ರೆ ನಿಮ್ ಪಾರ್ಟಿಸಿಪೇಷನ್ ಇಲ್ಲದೆ ಹೋದ್ರೆ, ಈ ಇದು ಪ್ರಜಾತಂತ್ರ ನಿಮ್ಗೆ ಆ ಒಂದು ಸ್ವಾತಂತ್ರ್ಯ ನಿಮ್ ಒಂದು ಅವಕಾಶ ಇಲ್ಲದೆ ಹೋದ್ರೆ ಈ ಜನತಂತ್ರಕ್ಕೆ ಹೆಂಗೆ ಇದು ಅರ್ಥ ಬರುತ್ತೆ? ಇಲ್ಲಿ ಬರುತ್ತೆ. ಹಾಗ ಪ್ರಶ್ನೆ ಏನಂತಂದ್ರೆ, ನೀವು ಕೂಡ ನಿಮ್ಮ ಹತ್ರ ಹಣನೇ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಅಭ್ಯರ್ಥಿ ಆಗ್ಬೇಕು ಅಂತ ಇಷ್ಟಪಟ್ರೆ ನೀವು ನಾಮಪತ್ರ ಸಲ್ಲಿಸ್ತೀರ. ನಾಮಪತ್ರ ಸಲ್ಲಿಸಿದ್ಮೇಲೆ ನಿಮ್ಮ ಚುನಾವಣಾ ವೆಚ್ಚ ಸರ್ಕಾರ ನೋಡ್ಕೊಳ್ಳುವಂತದ್ದಾಗಿದ್ರೆ ನೀವು ನಿಲ್ತೀರ ಎಲೆಕ್ಷನ್ಗೆ, ನಾನು ನಿಲ್ತೀನಿ. ಆಮೇಲೆ ನೀವು ಎಲ್ಲಿಂದನೋ ದುಡ್ಡು, ಕಳ್ಳತನದ ದುಡ್ಡನ್ನ ತಂದು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಶ್ರೀಮಂತ ತನ್ನ ಅಕ್ರಮದ ಹಣವನ್ನು ಬಳಸಬೇಕಾದ ಅವಶ್ಯಕತೆ ಇರೋದಿಲ್ಲ. ಮಾನಿಟರಿಂಗ್ ಮಾಡ್ಕೊಂಡ್ರೆ ಅಂದ್ರೆ ಸ್ಟೇಟ್ ಫಂಡಿಂಗ್ ಇದ್ದು ಸ್ಟೇಟ್ ಮಾನಿಟರಿಂಗ್ ಇದ್ರೆ ಅಂತ, ಅದು ಒಂದು ವಾದ. ಅಂದ್ರೆ ಈ ತರದ್ದು ಒಂದು ಇದೊಂದು ಚುನಾವಣೆಯ ಸುಧಾರಣೆ ಬರಬೇಕಾಗಿದೆ ಅಂತ ಹೇಳೋರು ಕೂಡ ಇದ್ದಾರೆ. ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಇದೊಂದು ಏನಂತಂದ್ರೆ ಕಂಪ್ಲೀಟ್ ಆದಂತ ನೀವು ಹೇಳಿದ್ರಲ್ಲ ಗೇಮ್ ಚೇಂಜರ್, ಒಂದು ಗೇಮ್ ಚೇಂಜರ್ ಆದಂತ ಒಂದು ಪ್ರಪೋಸಲ್ ತಗೊಂಡ್ ಬಂದಿದೆ. ಪ್ರಪೋಸಲ್ ಇದನ್ನು ಪ್ರಸ್ತಾವನೆ, ಯಾಕಂತಂದ್ರೆ ನೀವು ಹೇಳಿದ ಹಾಗೆ ಇವಾಗೆಲ್ಲ ಆಗೋಗಿಲ್ಲ. ಮೊದಲನೇ ಸ್ಟೆಪ್, ಮೊದಲನೇ ಹೆಜ್ಜೆ ಏನಿತ್ತು, ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದನೋ ಒಂದು ಮನಸ್ಸಿಗೆ ಬಂತು, ಓ ಇದೊಂದು ಮಾಡ್ಬಿಡೋಣ. ಬಿಜೆಪಿನವ್ರಿಗೆ ಯಾಕೋ ಏನೋ ಒಂದು ಬದಲಾವಣೆ ತಂದ್ಬಿಡ್ಬೇಕು ಅನ್ನೋ ತರ ಇತ್ತು, ಅದಕ್ಕೆ ಹಾಗೇನೆ GST ತಂದ್ಬಿಟ್ಟಿದ್ದು. ಅದನ್ನು ಹೇಳ್ತೀನಿ ನಾನು, GST ಇಂದ ಪ್ರಾಬ್ಲಮ್ ಅಂದ್ರೆ ಎಲ್ಲಿ ಜನತಂತ್ರದ ವ್ಯವಸ್ಥೆಗೆ ಎಲ್ಲಿ ತೊಂದರೆ ಆಗುತ್ತೆ. ಏನೋ ಬದಲಾವಣೆ ನಾವು ಬಂದಿದ್ದೀವಿ, ಅಕಸ್ಮಾತ್ ನಾವು ಆಡಳಿತ ಮಾಡಿ ಹೋಗ್ಬಿಟ್ರೆ ನಾವೇನೋ ಮಾಡಿಲ್ವಲ್ಲ ಅಂತೇನೋ ಜನ ಅನ್ಕೊಂಡ್ಬಿಡ್ತಾರೆ ಅನ್ನೋ ತರ ಕಾಂಪ್ಲೆಕ್ಸ್ ಬಂದಿದೆಯೋ ಏನೋ ಗೊತ್ತಿಲ್ಲ ಅವ್ರಿಗೆ. ಏನೋ ಒಂದು ಬದಲಾವಣೆ ಮಾಡಬೇಕು. ಈಗ ನಾನು ಹೇಳ್ತೀನಿ, ಒಂದು ಯಂತ್ರ ಅದನ್ನ ರಿಪೇರಿ ಮಾಡ್ಬಿಡ್ಬೇಕು. ಈಗ ಈಗ ಚುನಾವಣಾ ವ್ಯವಸ್ಥೆ ಮತ್ತೆ ಜನತಂತ್ರ ವ್ಯವಸ್ಥೆ ಯಾವತ್ತು ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಇರೋದು ಯಾವ ದೇಶದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಪರಿಪೂರ್ಣ ಮಾಡಕ್ ಹೋಗಿ ಅದು ಇನ್ನಷ್ಟು ಬಿಗಡಾಯಿಸುವಂತದ್ದು ಆಗ್ಬಾರ್ದು ಅನ್ನೋದಷ್ಟೇ ಕಾಳಜಿ. ಸೊ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ತಂದ್ರು, ಒಂದು ಪರಿಕಲ್ಪನೆಯನ್ನ ಅವರು ಇದ್ ಮಾಡಿದ್ರು. ಹಾಗಾಗಿ ಏನ್ ಮಾಡಿದ್ರು, ಮೊದಲನೇ ಸ್ಟೆಪ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಒಂದು ರಿಪೋರ್ಟ್ ಕೊಡಿ. ಆ ರಿಪೋರ್ಟ್ ಅನ್ನ ಕೇಂದ್ರ ಸಂಪುಟ ಅಂಗೀಕರಿಸ್ತು ನಿನ್ನೆ, ಅಂದ್ರೆ ಅನುಮತಿ ಅದ ಅನುಮೋದನೆ ಕೊಡ್ತು, ಅಷ್ಟೇ ಆಗಿರೋದು. ಇನ್ ಮುಂದಕ್ಕೆ ಬಹಳ ಇದೆ ಅಂದ್ರೆ, ಇಲ್ಲಿ ಇದು ಆಕ್ಚುಲಿ ಇದು ಆಗ್ಬೇಕಾದ್ದೇನಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ಬೇಕು. ಇವಾಗ ಸಂಪುಟ ಅನುಮೋದನೆ ಕೊಟ್ಟಿದ ತಕ್ಷಣ ಕಾನೂನು ಆಗ್ಬಿಡಲ್ಲ. ಇದಕ್ಕೆ ಇವರೇ ಹೇಳ್ತಾರೆ ಆ ರಿಪೋರ್ಟ್ ಅಲ್ಲಿ, ಕೋವಿಂದ್ ಅವರೇ ಹೇಳಿದ್ದಾರೆ, ಇದಕ್ಕೆ 18 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಬೇಕು, 18 ತರದ ಏನು ಏನು ಸಂವಿಧಾನದ ಸಾಂವಿಧಾನಿಕ ತಿದ್ದುಪಡಿಗಳು ಬೇಕಾಗ್ತವೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಸಂವಿಧಾನದ ತಿದ್ದುಪಡಿ ಆಗ್ಬೇಕಾದ ಅಂದ್ರೆ ಏನ್ ಅರ್ಥ ಅದು ಅಂದ್ರೆ, ಇಡೀ ದೇಶದ ಕಾನೂನು ಚೇಂಜ್ ಆಗ್ತಾ ಇರೋದು, ದೇಶಕ್ಕೆ ಅಪ್ಲೈ ಆಗುವಂತ ಒಂದು ಕಾನೂನು. ಅಂದ್ರೆ ಈಗ ಲೋಕಸಭಾದಲ್ಲಿ ರಾಜ್ಯಸಭೆಯಲ್ಲಿ ಅಂದ್ರೆ ಸಂಸತ್ತಿನಲ್ಲಿ ಹಲವಾರು ಮಸೂದೆಗಳು ಮಂಡನೆ ಆಗುತ್ತೆ, ಪಾಸ್ ಆಗುತ್ತೆ, ಅದು ಕಾನೂನಾಗಿ ಎನಾಕ್ಟ್ ಆಗುತ್ತೆ. ಅಂದ್ರೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅಂತ ಫಸ್ಟ್ ಏನ್ ಮಾಡ್ತಾರೆ, ಲೋಕಸಭೆನಲ್ಲಿ ಬಿಲ್ ಇಡ್ತಾರೆ, ಅದು ಪಾಸ್ ಆಗುತ್ತೆ, ರಾಜ್ಯಸಭೆಗೆ ಹೋಗುತ್ತೆ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ, ಎರಡು ಕಡೆ ಬಿಲ್ ಪಾಸ್ ಆದ್ಮೇಲೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ಗೆ ಹೋಗುತ್ತೆ, ಪ್ರೆಸಿಡೆಂಟ್ ಸಿಗ್ನೇಚರ್ ಆದ್ಮೇಲೆ ಅದು ಆಕ್ಟ್ ಆಗುತ್ತೆ, ಆಕ್ಟ್ ನೋಟಿಫೈ ಆಗುತ್ತೆ. ಆಮೇಲೆ ಆ ಆಕ್ಟ್ಗೆ ನೋಟಿಫೈ ಆದ್ಮೇಲೆ ರೂಲ್ಸ್ ಅಂತ ಫ್ರೇಮ್ ಮಾಡ್ತಾರೆ, ಅಲ್ಲಿಂದ ಕಾನೂನು ಆಗುತ್ತೆ. ಇದು ಸಿಂಪಲ್ ಆದಂತ ಮಸೂದೆಗಳಿಗೆ. ಆದ್ರೆ ಬೇರೆ ಇದು ಇವಾಗ ಬರುವಂತ ಮಸೂದೆ ಸಾಮಾನ್ಯವಾದ ಆ ಥರದ್ದಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ತರುವಂತ ಬಿಲ್ ಅದು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬರ್ಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನಂತಂದ್ರೆ, ಈಗ ಲೋಕಸಭೆಯಲ್ಲಿ ಆ ಬಿಲ್ ಅನ್ನ ಇಡಬೇಕಾಗತ್ತೆ,
ಅಂದ್ರೆ ಇವಾಗ ಒನ್ ನೇಷನ್ ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು, ಅದಕ್ಕೆ ಒಂದು ಬಿಲ್ ಅನ್ನು ರೂಪಿಸಬೇಕಾಗುತ್ತೆ, ಮಸೂದೆಯನ್ನ. ಅದೆಂಗೆ ಏನು ಅದರ ಹಾಗಂದ್ರೆ ಏನು ಇದು ವ್ಯಾಖ್ಯಾನಗಳನ್ನ ಕೊಟ್ಟು ಡೀಟೇಲ್ಸ್ ಅನ್ನ ಹೇಳಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಅದೊಂದು ರೀತಿ ಕಾನೂನಿನ ಒಂದು ಮೂಲ ಅಡಿಪಾಯ. ಆ ಮಸೂದೆಯನ್ನ ಲೋಕಸಭೆಯಲ್ಲಿ ಇಡೋದು, ಇಟ್ಟ ಮೇಲೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರೋದ್ರಿಂದ 2/3 ಮೆಜಾರಿಟಿಯಲ್ಲಿ ಅದು ಪಾಸ್ ಆಗ್ಬೇಕು. ಅಂದ್ರೆ ಮೂರನೇ ಎರಡರಷ್ಟು, ಅಂದ್ರೆ ಮೂರನೇ ಎರಡರಷ್ಟು ಅಂದ್ರೆ ಎಷ್ಟು, 543 ಇಂಟು 100, ಅದು ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇದು ಟೂ ಥರ್ಡ್ಸ್ ಅಂದ್ರೆ ಎಷ್ಟಪ್ಪ ಇದು 293 ಸರ್, 293 ಸಾವಿರ 900 ಅಂದ್ರೆ ಸಾವಿರ ಸಾವಿರದ 300 ಅಂದ್ರೆ ಮುನ್ 543 ಸಂಸದರಿರುವಂತಹ ಒಂದು ಸದನದಲ್ಲಿ ನಿಮ್ಗೆ ಸುಮಾರು 325 ಶಾಸಕರು ಅದಕ್ಕೆ ಬೆಂಬಲ ಸೂಚಿಸ್ಬೇಕು. ಇಲ್ಲದೆ ಹೋದ್ರೆ ಅದು ಪಾಸ್ ಆಗೋದಿಲ್ಲ. ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲೂ 2/3 ಮೆಜಾರಿಟಿನಲ್ಲಿ ಪಾಸ್ ಆದ್ಮೇಲೆ ಆ ಬಿಲ್ಲು ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಹೋಗ್ಬೇಕಾಗುತ್ತೆ. ನಮ್ಮ ದೇಶದಲ್ಲಿ 30 ರಾಜ್ಯಗಳಿದ್ರೆ ಅದರಲ್ಲಿ ಮಿನಿಮಮ್ 15 ರಾಜ್ಯಗಳ ಮಿನಿಮಮ್ 50% 20 ರಾಜ್ಯಗಳು ಅಂದ್ರೆ 50% ರಾಜ್ಯಗಳ ವಿಧಾನಸಭೆಗಳು ಅದನ್ನ ರ್ಯಾಟಿಫೈ ಮಾಡ್ಬೇಕಾಗುತ್ತೆ. ಆ ಬಿಲ್ಲನ್ನ ಅನುಮೋದನೆ ಅಂದ್ರೆ ಅನುಮೋದನೆ ಮಾಡಿ ಕೊಟ್ಮೇಲೆ ಮತ್ತೆ ಲೋಕಸಭೆಗೆ ಹೋಗಿ ಅಲ್ಲಿ ಪಾಸ್ ಆಗಿ ಮತ್ತೆ ರಾಜ್ಯಸಭೆಗೆ ಹೋಗಿ ಪಾಸ್ ಆಗಿ ಆಮೇಲೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಆಮೇಲೆ ಇದು ಎನಾಕ್ಟ್ ಆಗೋದು, ಅವಾಗ ಕಾನೂನು. ಅಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದು. ಈ ತರದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದಾಗ್ಬೇಕಾಗಿದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗ್ಬೇಕಾ 18 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ಬೇಕು ಅಂತ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಈಗ ಸಂಸತ್ ಅಂದ್ರೆ ಸಂಸತ್ತು ಚುನಾವಣೆ ಇದೆಯಲ್ಲ, ಅದ್ರ ಜೊತೆಗೆ ಎಲ್ಲ ಅಸೆಂಬ್ಲಿ ಚುನಾವಣೆ ನಡೆಸಬೇಕು ಅಂತ. ಅವೆರಡೂ ಆದ್ಮೇಲೆ 100 ದಿನದೊಳಗಡೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದ್ರೆ ನಮ್ಮ BBMP ಎಲೆಕ್ಷನ್ಸ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಎಲ್ಲಾ ಎಲೆಕ್ಷನ್ಸ್ ಅನ್ನು ಅದಾದ್ಮೇಲೆ ಅಂದ್ರೆ ಈ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಆದ್ಮೇಲೆ 100 ದಿನದೊಳಗಾಗಿ ಅದನ್ನು ಮಾಡ್ಬೇಕು ಅಂತಿದೆ. ಅದಕ್ಕೂ ಇವಾಗ ಪಂಚಾಯತಿ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು, ಇದು ಲೋಕಸಭಾ ಎಲೆಕ್ಷನ್ಸ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು, ಅಸೆಂಬ್ಲಿ ಆಕ್ಟ್ ಅಂದ್ರೆ ಈ ಬಿಲ್ಗಳ 18 ತರದ ಅಮೆಂಡ್ಮೆಂಟ್ ಅನ್ನ ತರಬೇಕಾಗಿದೆ. ಇದು ದೊಡ್ಡ ಒಂದು ದ್ರಾವಿಡ ಪ್ರಾಣಾಯಾಮ ಆಗುತ್ತೆ. ಇಷ್ಟು ಬೇಕಾ ಅಂತ, ಯಾಕೆ ಯಾಕೆ ಬೇಕಾ ಅಂತ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ನೋಡಿ ಇದು ಯಾಕೆ ನಾವು ಮಾಡಕ್ ಹೊರಟಿದ್ದೀವಿ. ಈಗ ನೋಡಿ ಈ GST ವಿಚಾರ ನಾನು ಹೇಳಿದೆ, ಇಲ್ಲಿ ಸರ್ ಯಾಕೆ ಬೇಕು ಅಂದ್ರೆ ಒಂದು GST ಪ್ರಶ್ನೆ, ಕೂಡ ಒಂದು ಚರ್ಚೆಯಲ್ಲಿ ಇರತಕ್ಕಂತ ವಿಷಯ ಏನು ಅಂತಂದ್ರೆ, ಮೋದಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ ಏನು ಅಂತಂದ್ರೆ, ಲೋಕಸಭಾ ಚುನಾವಣೆ ನಡೆದಾಗ ಜನ BJPಯನ್ನ ಬೆಂಬಲಿಸ್ತಾರೆ, ರಾಜ್ಯಗಳ ಚುನಾವಣೆ ನಡೆದಾಗ ಸ್ಥಳೀಯ ಪಕ್ಷಗಳನ್ನ ಅಥವಾ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ, ಒಂದೇ ಬಾರಿ ಚುನಾವಣೆ ನಡೆದ್ರೆ ಎಲ್ಲ ಜನ ನಮ್ಮನ್ನೇ ಬೆಂಬಲಿಸ್ಬಿಡ್ತಾರೆ ಅನ್ನೋ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಇವರು ಈ ರೀತಿಯ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಪ್ರಮುಖ ಕೇಳಿ ಬರ್ತಾರೆ. ಇರ್ಲಿ, ಅಲ್ಲ ಆರೋಪ ಏನಾದ್ರೂ ಇರ್ಲಿ, ಒಟ್ಟು ಇದೊಂದು ನಾನೇನಾದ್ರೆ ಒಂದು ಇದು ಚುನಾವಣಾ ಬರಬಾರ್ದು ಅಂತ ನಾನು ತಂತ್ರಗಾರಿಕೆ ಹೇಳ್ತಾ ಇಲ್ಲ. ಅಲ್ಲ ರಾಜಕೀಯದಲ್ಲಿ ಏನೇನೋ ಸ್ಟ್ರಾಟಜಿಗಳು ಇರ್ಬೋದು ಅಥವಾ ಆ ತರ ಇರಬಹುದು, ಈ BJPನವ್ರು ಒಳ್ಳೆ ಉದ್ದೇಶದಿಂದಾನೇ ಮಾಡ್ತಾ ಇರ್ಬೋದು, ಕಾಂಗ್ರೆಸ್ಗೆ ಅದಕ್ಕೊಂದು ಆರೋಪ ಮಾಡೋದು ಅವ್ರ ಕೆಲಸ ಪ್ರತಿಪಕ್ಷ ಆದಾಗ ವಿಷಯ ಅದಲ್ಲ. ಇದು ಈಗ BJP ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಇದು ಈ ಒಂದು ಬದಲಾವಣೆ ಅಂತ ತಂದಾಗ ಇದು ಶಾಶ್ವತವಾದಂತ ಬದಲಾವಣೆ ಆಗುತ್ತೆ. ಇಂಥ ಬದಲಾವಣೆ ಆಗುವಾಗ ಚರ್ಚೆ ನಡಿಬೇಕಾಗುತ್ತೆ, ಇದು ಜನಕ್ಕೋಸ್ಕರ ನಡೀತಾ ಇರುವಾಗ ಜನಗಳ ಒಂದು ಏನು ಅಭಿಪ್ರಾಯ ತಗೊಂಡು ಇದರ ಲಾಂಗ್ ಸ್ಟ್ಯಾಂಡಿಂಗ್ ಇದರ ಪರಿಣಾಮ ಏನು, ಇದರ ಸಾಧಕ ಬಾಧಕ ಏನು ಅನ್ನೋದು ತಿಳ್ಕೊಬೇಕಾಗತ್ತಲ್ಲ. ಈಗ ಉದಾಹರಣೆಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಸಾಧಕ ಬಾಧಕಗಳಂದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇದು ಇವಾಗ ನಾನು ಏನಾದ್ರು ಮೊದಲನೇದಾಗಿ ಇದಕ್ಕೆ ಇರುವಂತ ಒಂದು ಚಾಲೆಂಜ್, ಕಾನ್ಸ್ಟಿಟ್ಯೂಷನಲ್ 18 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗ್ಬೇಕು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇದು ಜನಾಭಿಪ್ರಾಯ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ರಿಂದ, ಇವರು ಕೇಂದ್ರ ಸರ್ಕಾರ ನಿಜವಾಗ್ಲೂ ಜನತಾಂತ್ರಿಕವಾಗಿ ನಡಿಬೇಕಾದ್ರೆ ಇದು ಎಲ್ಲಾ ಪಕ್ಷಗಳ ಒಂದು ಅಭಿಪ್ರಾಯಗಳನ್ನು ತಗೊಳ್ಳೋದಲ್ದೆ ಸಿವಿಲ್ ಸೊಸೈಟಿ ಅಂದ್ರೆ ನಾಗರಿಕರ ಒಂದು ಅಂದ್ರೆ ಇದನ್ನ ಒಂದು ಪಬ್ಲಿಕ್ ಹಿಯರಿಂಗ್ ಎಲ್ಲ ಮಾಡಿ ಜನಗಳ ಅಭಿಪ್ರಾಯಗಳನ್ನು ಕೂಡ ತಗೋಬೇಕಾಗತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಇದು ಜನಗಳ ಅಭಿಪ್ರಾಯನೇ ಇಲ್ಲದೆ ಜನಗಳಿಗೋಸ್ಕರ ಇರುವಂತ ಚುನಾವಣೆಯ ಒಂದು ಪದ್ಧತಿಯನ್ನು ಬದಲಾಯಿಸಿದಂಗೆ ಆಗುತ್ತೆ.
ಆಮೇಲೆ ಒಂದ್ಸತಿ ಬದಲಾಯಿಸ್ಬಿಟ್ಟು ಮತ್ತೆ ವಾಪಸ್ ಸರಿ ಹೋಗ್ಲಿಲ್ಲ ಅಂತ ವಾಪಸ್ ಬರುವಂತದ್ದು ಇದೆಯಲ್ಲ, ಇವೆಲ್ಲ ಒಂದ್ ರೀತಿ ತೊಗಲಕ್ ದರ್ಬಾರ್ ತರ. ಅದಕ್ಕೋಸ್ಕರ ಇದು ಇದನ್ನ ನೋಡಿ ಮಾಡಿ ಮಾಡ್ಬೇಕಾಗತ್ತೆ. ಯಾಕೆ ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಜಿ ಎಸ್ ಟಿ ಬಂದಾಗ ನಾವು ನೋಡಿದ್ವಿ, ಜಿ ಎಸ್ ಟಿನ ಇದಕ್ಕಿಂತ ಇದು ಕೂಡ, ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕನೇ ಬಂದಿದ್ದು. ಎಲ್ಲ ರಾಜ್ಯಗಳ ಅಸೆಂಬ್ಲಿನಲ್ಲಿ ಬಂತು, ಬಿಲ್ಲು ರೇಟಿಫೈ ಆಯ್ತು ಜುಲೈ ಇದು 17ನೇ ತಾರೀಕು 2017 ಅಲ್ವಾ, ಜುಲೈ 7ನೇ ತಾರೀಕು 2017 ಮಧ್ಯರಾತ್ರಿನಲ್ಲಿ ಅದನ್ನ ರೋಲ್ ಔಟ್ ಮಾಡ್ಬೇಕು. ಆಮೇಲೆ ಎಷ್ಟು ಸಾರಿ ಚೇಂಜ್ ಮಾಡಿದ್ರು ರೂಲ್ಸ್ ಅನ್ನ, ಎಷ್ಟು ಟ್ರಯಲ್ ಅಂಡ್ ಎರರ್, ಎಷ್ಟ್ರ ಮಟ್ಟಿಗೆ ಅಂತಂದ್ರೆ, ಇವತ್ತಿಗೆ ಜಿ ಎಸ್ ಟಿ ಬಂದಿದೆ, ರಾಜ್ಯಗಳಿಗೆ ತಮ್ಮ ತಮ್ಮ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ಇಲ್ಲ. ಕೇಂದ್ರ ಸರ್ಕಾರಕ್ಕೂ ತನ್ನ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ಕೊಳ್ಳಕ್ಕೆ ಸ್ವಾತಂತ್ರ್ಯ ಇಲ್ಲ. ಅಂದ್ರೆ ಜಿ ಎಸ್ ಟಿ ಒಂದು ಯಾವುದೋ ಒಂದು ಪದಾರ್ಥದ ಮೇಲೆ ಒಂದು ತೆರಿಗೆ ಇಷ್ಟಿರ್ಬೇಕು, ಇಷ್ಟು ದರ ಇರಬೇಕು ಅನ್ನುವಂಥ ಸ್ವಾತಂತ್ರ್ಯ ರಾಜ್ಯಕ್ಕೆ ಇಲ್ಲ ಅಂದ್ರೆ ಆ ಒಕ್ಕೂಟ ವ್ಯವಸ್ಥೆಗೆ ಏನು ಅರ್ಥ ಬಂತು, ಅಥವಾ ಡೆಮಾಕ್ರಸಿ ಅಂದ್ರೆ ಜನತಂತ್ರ ಅಂತ ಏನ್ ಬಂತು ಅಂದ್ರೆ, ಇದನ್ನ ಯೋಚನೆ ಮಾಡ್ಬೇಕಾಗಿತ್ತಲ್ವಾ. ಸೊ ಅದೇ ತರ ಇಲ್ಲಿ ಈಗ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಂದಾಗ ಇದು ಏನಾಗುತ್ತೆ, ಇಲ್ಲಿ ಏನ್ ಹೇಳ್ತಾ ಇದಾರೆ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಜೊತೆನೆ ಇದು ಅಸೆಂಬ್ಲಿ ಎಲೆಕ್ಷನ್ಸ್ ನಡಿಬೇಕು ಅಂತ ನಡೀತು. ಶುರು 1952ನಲ್ಲಿ ಬಾದಾಗ ಅವಾಗ ಸಂಸತ್ತು ಎಲೆಕ್ಷನ್ ಮತ್ತೆ ಸಂಸತ್ ಚುನಾವಣೆ ಮತ್ತೆ ರಾಜ್ಯ ಇದು ವಿಧಾನಸಭಾ ಚುನಾವಣೆ ಜೊತೆಲೆ ನಡೀತು, 67ನೇ ಇಸ್ವಿವರೆಗೂ ಜೊತೆನೆ ನಡ್ಕೊಂಬಂತ. ಆದ್ರೆ ಈಗ ಒಂದ್ 5 ವರ್ಷದಲ್ಲಿ, 5 ವರ್ಷಕ್ಕೆ ಜನಾದೇಶ ಇರುವಂತಹ ಒಂದು ವಿಧಾನಸಭೆ, ಒಂದು ರಾಜ್ಯ ಸರ್ಕಾರಕ್ಕೆ ಅದು ಯಾವುದೋ ಒಂದು ಕಾರಣಕ್ಕೆ ಅದು ಇದು ಒಂದು ಶಾಸಕಾಂಗ ಪಕ್ಷದ ಇದು ಸದಸ್ಯರು ಅಂದ್ರೆ ಶಾಸಕರು ಅವ್ರ ಶಾಸಕಾಂಗ ಪಕ್ಷದ ನಾಯಕನನ್ನ ಆರಿಸಿರ್ತಾರೆ, ಅಂದ್ರೆ ಸಿಎಂ ನ ಮಾಡಿರ್ತಾರೆ. ಆ ಸಿಎಂ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಾಗ ಅವರಿಗೆ ಒಂದು ಅಧಿಕಾರ ಇರಬೇಕು ಆ ಸರ್ಕಾರವನ್ನ ಇಳಿಸೋದಿಕ್ಕೆ, ಅಂದ್ರೆ ನೋ ಟ್ರಸ್ಟ್ ವೋಟ್ ಅಂದ್ರೆ ಅವಿಶ್ವಾಸ ಮತ ಗೊತ್ತುವಳಿಯನ್ನ ಮಂಡಿಸಿ ಈ ಸರ್ಕಾರ ನಮಗ್ ಬೇಡ ಅಂತ ಹೇಳಿದಾಗ ಆ ಸರ್ಕಾರ ಬೀಳುತ್ತೆ ಅನ್ಕೊಳ್ಳಿ. 2 ವರ್ಷಕ್ಕೆ ಬೀಳುತ್ತೆ, 5 ವರ್ಷಕ್ಕೆ ಆರಿಸಲ್ಪಟ್ಟಂತ ಸರ್ಕಾರ 2 ವರ್ಷಕ್ಕೆ ಬಿದ್ರೆ ಇನ್ನು 3 ವರ್ಷಕ್ಕೆ ಏನ್ ಮಾಡ್ಬೇಕು ಅನ್ನೋದುವಾಗ ಅಲ್ಲಿಗೆ ಅದು ಸಿಂಕರ್ನೈಸ್ ಅಂದ್ರೆ ಒಟ್ಟು ಕೂರ್ಸೋದು ಆ ಮೆಕಾನಿಸಮ್ ಅಲ್ಲಿ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನೇನೋ ಹೇಳಿದ್ದಾರೆ, ಫಾರ್ಮುಲಾ ಹೇಳಿದ್ದಾರೆ, ಆ ಫಾರ್ಮುಲಾ ಪ್ರಾಯೋಗಿಕನಾ ಅಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿತ್ತೆ ಕಿರಣ್ ಅವರೇ. ಈ ಚರ್ಚೆ ಅಂದ್ರೆ ಇದು ಇಟ್ಸ್ ಅ ವೈಡರ್ ಇದು. ಆಮೇಲೆ ನಾನು ಹೇಳ್ತಾ ಇರೋದಂದ್ರೆ ಇದು ಚುನಾವಣಾ ವ್ಯವಸ್ಥೆ ಖಂಡಿತ ಪರಿಪೂರ್ಣವಾಗಿಲ್ಲ, ಅಂದ್ರೆ ನಮ್ಮ ಜನತಾಂತ್ರಿಕ ವ್ಯವಸ್ಥೆ ಪರ್ಫೆಕ್ಟ್ ಆಗಿಲ್ಲ. ಆದ್ರೆ ಅದು ಪರ್ಫೆಕ್ಟ್ ಆಗಿ ಇಲ್ದೇ ಇರೋದೇ ಅದ್ರ ನೇಚರ್, ಅದರ ಚಾರ್ಮ್. ಅಂದ್ರೆ ನಮ್ಮ ಇಂಡಿಯನ್ ಡೆಮಾಕ್ರಸಿಯನ್ನ ಫಂಕ್ಷನಿಂಗ್ ಅನಾರ್ಕಿ ಅಂತ ಹೇಳ್ತಾರೆ, ಅದು ಅದರ ನೇಚರ್, ಅದರ ಸ್ವಭಾವ. ಪರ್ಫೆಕ್ಟ್ ಅನ್ನೋದು ನೀವು ಸಾಧಿಸೋದಕ್ಕೆ ಆಗೋದಿಲ್ಲ. ಪರ್ಫೆಕ್ಟ್ ಅಂತ ಮಾಡೋಕ್ ಹೋಗಿ, ಪರ್ಫೆಕ್ಟ್ ಅಲ್ಲದೆ ಇರೋದನ್ನ ಪರ್ಫೆಕ್ಟ್ ಮಾಡೋಕ್ ಹೋಗಿ ಇನ್ನಷ್ಟು ಬಿಗಡಾಯಿಸುವಂತ ಒಂದು ಕೆಲಸ ಆಗಬಾರ್ದು ಅನ್ನೋ ಎಚ್ಚರಿಕೆ ಜನಗಳ ಕಡೆಯಿಂದ ಇದೆ. ಹಾಗಂತ ಬದಲಾವಣೆ ಆಗ್ಬಾರ್ದು ಅಂತಾನು ಅಲ್ಲ, ಸುಧಾರಣೆ ಆಗ್ಬಾರ್ದು ಅಂತ ಅಲ್ಲ. ಆದ್ರೆ ಇದು ಸಾಕಷ್ಟು ವೈಡರ್ ಡಿಬೇಟ್ ಡಿಸ್ಕಷನ್ ಮೂಲಕ ಇದು ಆದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಒಂದು ವೇಳೆ ಇದು ಜನ ಹೇಳಿದಾಗ ಇದು ಸರಿ ಇಲ್ಲ, ಇದು ಬೇಡ, ಇದ್ದ ಹಾಗೆ ಇರ್ಲಿ ಅಂತಂದ್ರೆ ಅದಕ್ಕೂ ಕೂಡ ರಿಸೆಪ್ಟಿವ್ ಆಗಿ ಕೇಂದ್ರ ಸರ್ಕಾರ ಇದೆ. ಎಸ್, ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತಂತೆ ನಮ್ಮ ಒಂದು ಸ್ಟ್ಯಾಂಡ್. ಅಂದ್ರೆ ಚರ್ಚೆ ಆಗಿ ಇದರ ಸಾಧ್ಯ ಸಾಧ್ಯತೆಗಳು ಸಾಧುವೆ, ಎಲ್ಲ ಎಲೆಕ್ಷನ್ ಸಿಂಕರ್ನೈಸ್ ಆಗುತ್ತೆ ಸಿಂಕರ್ನೈಸ್ ಆಗಲ್ಲ, ಮತ್ತು ಬಹುತೇಕ ಇವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಹೆಚ್ಚು ಒತ್ತು ಕೊಟ್ಟಲಾಗಿದೆ ಅಂತ ಕೂಡ ಕಾಣಿಸ್ತಾ ಇರ್ತದೆ. ಸೊ ಇಲ್ಲಿ ಒಂದು ಸ್ಪಷ್ಟತೆ ಇದೆ. ಸೊ ಇವೆಲ್ಲವೂ ಕೂಡ ಜನರಿಗೆ ಅರ್ಥ ಆಗ್ಬೇಕು, ಸರ್ಕಾರಗಳಿಗೆ ಅರ್ಥ ಆಗ್ಬೇಕು, ಒಕ್ಕೂಟ ವ್ಯವಸ್ಥೆ ಉಳಿಬೇಕು. ಮತ್ತು ಈಗಾಗಲೇ GST ಮೂಲಕ ಹಲವಾರು ಮತ್ತು ಭಾಷೆ ಸಂಸ್ಕೃತಿ ಎಲ್ಲದರ ಮೂಲಕ ಸ್ವಾತಂತ್ರ್ಯ ಒಂದು ರಾಜ್ಯಗಳ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅದೇ ಒಂದು ಕೂಗು ಕೇಳ್ತಾ ಇದೆ, ಇದರ ಒಂದು ಬಹುಮುಖ ಚರ್ಚೆ ಆಗದ ಹೊರತು ಇದು ಕಾರ್ಯ ಸಾಧುವಲ್ಲ ಅಂತ ಹೇಳ್ತಾ ಇದಾಗುತ್ತೀವಿ. ನಮ್ಮ ಚರ್ಚೆ ಇನ್ನೊಂದು ಚರ್ಚೆಯಲ್ಲಿ ನಿಮಗೆ ಹಾಜರಾಗ್ತೀವಿ. ಅಲ್ಲಿ ಒಂದು ಸಿಎಂ ಕನ್ನಡ ನೋಡ್ತಾರೆ, ಮುಕ್ತ ಪತ್ರಿಕೋದ್ಯಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್, ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.